ಸುಧಾಕರ್ ಅವರು ನಾಲಾಯಕ ಮಂತ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ. ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಮೇಡಂ, ಇವತ್ತು ಈ ಸರ್ಕಾರ ನಮಗೆ ಏನೇನು ಕೊಟ್ಟಿಲ್ಲ, ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸಿಬಿಟ್ಟಿದೆ. ನಮಗೆ ಸಮಾನ ಹುದ್ದೆಗೆ ಸಮಾನ ವೇತನ ಕೊಡಿ ಅಂತ ನಾವು ಒಂದೇ ಒಂದು ಕಾರಣಕ್ಕಾಗಿ ನಾವು ಬಂದು ಮುಷ್ಕರ ಮಾಡ್ತೀವಿ. ಇವತ್ತು ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಆರೋಗ್ಯ ಸಚಿವರು ಈ ಧರಣಿ ಜಾಗಕ್ಕೆ ಇವತ್ತು ರಾತ್ರಿ ಒಳಗೆ ಬಂದೋದ್ರೆ ಆಯ್ತು, ನಿಮ್ಮ ಮಾತಿಗೆ ಬೆಲೆ ಇದೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಖ್ಯಮಂತ್ರಿ ಕಡೆಗೇನೇ ಇರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಿಒ ಆಗಿ ಕೆಲಸ ಮಾಡ್ತೀವಿ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆಗಿ. ನಾವು ಹೇಳೋದಂದ್ರೆ ಇವತ್ತು 9ನೇ ದಿನ ಮುಷ್ಕರ ಸ್ಟಾರ್ಟ್ ಆಗಿದೆ, ಆದರೆ 9ನೇ ದಿನ ಆದರೂ ಯಾರೂ ಆರೋಗ್ಯ ಅಧಿಕಾರಿ ನಮ್ಮ ಹತ್ರ ಬಂದು ಏನೂ ಮಾಡಿಲ್ಲ. ಆಯಿತಾ, ನಮ್ಮ ಬೇಡಿಕೆಯನ್ನು ಕಾಯಂಗೊಳಿಸಿ ಅಂತ. 185 ಕೇಡರ್ಗಳಿದ್ದಾವೆ, 185 ಕೇಡರ್ಗಳನ್ನು ಕಾಯಂಗೊಳಿಸಿ, ನಮಗೆ ಸಮಾನ ಹುದ್ದೆಗೆ ಸಮಾನ ವೇತನ ಕೊಡಿ ಅಂತ ನಾವು ಒಂದೇ ಒಂದು ಕಾರಣಕ್ಕಾಗಿ ನಾವು ಬಂದು ಮುಷ್ಕರ ಮಾಡ್ತೀವಿ. ನಾವು ಶಾಂತಿಯುತವಾಗಿ ಮುಷ್ಕರ ಮಾಡ್ತಾ ಇದ್ದೀವಿ, ಆದರೆ ಇವರು 10-12 ಸಾವಿರ ಕೊಡೋ ಸಂಬಳಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ಊಟ ಹೊಟ್ಟೆಗೂ ಬಟ್ಟೆಗೂ ಇಲ್ಲದಲೇ ನಾವು ಇಲ್ಲಿ ಅಲ್ಲದಾಡುವಂಥ ಪರಿಸ್ಥಿತಿ ಬಂದಿದೆ. ನನ್ನ ಕುಟುಂಬ ಮತ್ತು ನಿರ್ವಹಣೆಗೆ ಏನೂ ಈ ಸಂಬಳ ಸಾಧ್ಯ ಇಲ್ಲ, ಆಗೋಕ್ಕೆ ಸಾಧ್ಯ ಇಲ್ಲ. ಕೊರೋನಾ ಟೈಮಲ್ಲಿ ಮನೆ ಮನೆಗೂ ಅಲೆದು ನಾವು ಸೇವೆ ಸಲ್ಲಿಸಿದ್ವಿ. ಇವತ್ತು ಗುರುವಾರ ಮಂಗಳವಾರ ಬಂತಂದರೆ 100ರಿಂದ 200 ಜನ ನನಗೆ ಕಾಲ್ ಮಾಡ್ತಾರೆ, ಸಿಸ್ಟರ್ ಬನ್ನಿ ಫೋನ್ ಮಾಡಿ ನಾವು ಇಂಜೆಕ್ಷನ್ ಹಾಕಿಸ್ಕೋಬೇಕು, ಬನ್ನಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ. ಈ ಮುಷ್ಕರಕ್ಕೆ ಬಂದಿದ್ದೀವಿ, ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಮ್ಮ ಈಡೇರಿದರೆ ನಾವು ಹೋಗಿ ನಮ್ಮ ರೋಗಿಗಳನ್ನು ನಾವು ನೋಡಿ ಚಿಕಿತ್ಸೆ ಕೊಡ್ಬೋದು, ಆದರೆ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರು ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ, ಇವತ್ತು ಬಂದು ನಮಗೆ ಏನಾದರೂ ಒಂದು ನಿರ್ಣಯ ಮಾಡಿ, 185 ಕೇಡರ್ಗಳನ್ನು ನಮಗೆ ಒಂದು ಎಲ್ಲರಿಗೂ ಕಾಯಂಗೊಳಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಕಳೆದ 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಡ್ಯೂಟಿಗೆ ಜಾಯಿನ್ ಆದಾಗ ಕೇವಲ 6,000 ಇತ್ತು ನಮ್ಮ ಸಂಬಳ ಅಷ್ಟೇನೆ, ಈಗ ಕೇವಲ 12-13 ಸಾವಿರ ಕೊಡ್ತಾ ಇದ್ದಾರೆ. ಈಗ ನಮ್ಮ 12-13 ಸಾವಿರದಲ್ಲಿ ನಾವು ಯಾವ ಥರ ಫ್ಯಾಮಿಲಿನ ಲೀಡ್ ಮಾಡಬೇಕು ನೀವೇ ಹೇಳ್ರಿ. ಈಗ ಎಜುಕೇಷನ್ ಯಾವ ಥರ ಮಾಡಿಸ್ಬೇಕು, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಕೋವಿಡ್ ವಾರಿಯರ್ಸು ಮೇಡಮ್. ಎಲ್ಲರಲ್ಲೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಂಕಟ ಇದೆ, ಎಲ್ಲರಲ್ಲೂ ಕಷ್ಟ ಇದೆ, ನೋವಿದೆ. ಬೇರೆ ಮಣಿಪುರಮ್ಮು, ಅಸ್ಸಾಮು, ಈ ಥರ ಅರುಣಾಚಲ ಈ ಥರ ಪ್ರದೇಶಗಳಲ್ಲೆಲ್ಲ ಮಾಡಿರೋದೇನು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡದೇ ಇರೋದೇನು? ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಸಿಗ್ತಾ ಇಲ್ಲ, ನಮ್ಮ ಕೆಲಸನೂ ಕಾಯಮಾತಿ ಆಗ್ತಾ ಇಲ್ಲ. ನಮ್ಮೆಲ್ಲರಲ್ಲಿ ಎಷ್ಟು ನೋವಿದೆ ಮೇಡಮ್. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಷ್ಟಪಟ್ಟಿದ್ದೀವಿ. ಕೋವಿಡ್ ಟೈಮಲ್ಲಿ ನಾವು ಮನೆಗಳಿಗೆ ಹೋಗಿಲ್ಲ, ನಮ್ಮ ಫ್ಯಾಮಿಲಿನ ಮೀಟ್ ಮಾಡಿಲ್ಲ, ಎಲ್ಲರೂ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಮನೆಯಿಂದ 2-3 ತಿಂಗಳು ದೂರ ಇದ್ದೀವಿ, ಯಾರನ್ನೂ ಮೀಟ್ ಮಾಡಿಲ್ಲ. ಅಂಥ ಟೈಮಲ್ಲಿ ನಮ್ಮಲ್ಲಿ ಕೆಲಸ ಮಾಡಿಸ್ಕೊಂಡು ಇವತ್ತು ನಮ್ಮನ್ನು ಈ ಸ್ಟೇಜಿಗೆ ತಂದು ನಿಲ್ಲಿಸಿದೆ ಈ ಸರ್ಕಾರ. ನಮ್ಮ ಪ್ರತಿಯೊಬ್ಬರ ಕಣ್ಣೀರಿನ ಬೆಲೆಗೂ ಈ ಸರ್ಕಾರ ಬೆಲೆ ಕಟ್ಟಬೇಕು ಮೇಡಮ್. ನಾವೆಲ್ಲನೂ ಈವೇನ್ ನಾವು ಅವಾಗ ಪ್ರೆಗ್ನೆಂಟ್ಸ್ ಇದ್ವಿ, ಚಿಕ್ಕ ಮಕ್ಕಳು ತಾಯಂದ್ರಿದ್ವಿ, ತಂದೆಗಳಿದ್ರು, ಫ್ಯಾಮಿಲಿ ಇತ್ತು, ವಯಸ್ಸಾದವರಿದ್ರು, ಎಲ್ಲರನ್ನು ಬಿಟ್ಟು ಬಂದು ನಾವು ಕೆಲಸ ಮಾಡಿದ್ವಿ ಮೇಡಮ್. ಅದ್ಯಾವುದು ನಮಗೆ ಲೆಕ್ಕಕ್ಕೆ ಬರಲಿಲ್ಲ. ಅವತ್ತೇನಿತ್ತು, ಕೋವಿಡ್ ಅನ್ನೋ ಮಹಾಮಾರಿನ ನಮ್ಮ ರಾಜ್ಯ ನಮ್ಮ ದೇಶದಿಂದ ತೊಲಗಿಸ್ಬೇಕು ಅನ್ನೋದೊಂದೇ ಇತ್ತು ನಮ್ಮಲ್ಲಿ. ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಮೇಡಮ್, ಇವತ್ತು ಈ ಸರ್ಕಾರ ನಮಗೆ ಏನೇನು ಕೊಟ್ಟಿಲ್ಲ, ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟಿದೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ನೋವಿದೆ ಮೇಡಮ್. ಇದು ನನ್ನೊಬ್ಬಳು ನೋವಲ್ಲ, 30,000 ಒಳಗುತ್ತಿಗೆ ನೌಕರರ NHM ನೌಕರರ ಸಂಕಟ ಮೇಡಮ್. ಇದು ಪ್ರತಿಯೊಬ್ಬ ತಾಯಿ ಸಂಕಟ, ಪ್ರತಿಯೊಬ್ಬ ತಂದೆ ಸಂಕಟ. ನಮ್ಮ ಯೂನಿಯನ್ ಎಷ್ಟು ಕಷ್ಟಪಡ್ತಿದೆ, ಕಳೆದ 9 ದಿನಗಳಿಂದ ಒಬ್ರು ಬಂದು ಇಲ್ಲಿ ಮಾತಾಡಿಲ್ಲ, ನಮ್ದು ಏನಂತ ನಮ್ಮ ಗೋಲ್ ಕೇಳ್ಕೊಂಡಿಲ್ಲ. ನಮ್ಮ ಗೋಲ್ ಕೇಳೋರು ಯಾರು ಮೇಡಮ್? ನಮ್ಮವರೇ, ನಮ್ಮ ಮನೆ ದೊಡ್ಡವರೇ ನಮ್ಮ ಗೋಲ್ ಕೇಳಿಲ್ಲ ಅಂದ್ರೆ ಮತ್ತೆ ಯಾರು ಕೇಳ್ತಾರೆ ಮೇಡಮ್ ನಮ್ಮ ಸಂಕಟನ? ನೀವೇ ಹೇಳಿ ಮೇಡಮ್. ತುಂಬಾ ನೋವಾಗ್ತಿದೆ ಮೇಡಮ್, ನಮ್ಗೆ ಮಾತಾಡೋಕು ಆಗ್ತಾ ಇಲ್ಲ. ಎಷ್ಟು ಸಂತ ಪಡ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕಣ್ಣೀರಿದೆ ಮೇಡಮ್. ಇಲ್ಲಿ ಪ್ರತಿಯೊಬ್ಬರಲ್ಲೂ ನೋವಿದೆ ಮೇಡಮ್.
ನಮ್ಮ ಬೊಮ್ಮಯ್ಯವರಿಗೆ ಆತು ಸುತ್ತಮುತ್ತ ಶಾಸಕರಿಗೆ ಆತು ಮನವಿಯನ್ನು ಕೊಟ್ಟಿದ್ದೀವಿ. ಕೊಟ್ಟು ನಮ್ಮ ಈ ಒಂದು ಅನಿರ್ದಿಷ್ಟವಾದ ಮುಷ್ಕರವನ್ನು ಮಾಡ್ತಿದ್ದೀವಿ. ನಮಗೆ ಒಂದೇ ಒಂದೇ ಬೇಡಿಕೆ ಅಂದರೆ ಕಾಯಮಾತಿ ಮಾಡೋದು. ಕಾಯಮಾತಿ ಮಾಡುವವರೆಗೂ ನಾವು ಈ ಮುಷ್ಕರವನ್ನು ಬಿಡೋದಿಲ್ಲ ಅಂತ ನಮ್ಮ ಒಂದು ಮಾತು. ಮೇಡಮ್ ಬಂದ್ರೆ ನಮ್ದೊಂದೇ ಬೇಡಿಕೆ ಮೇಡಮ್, ಕೆಲಸ ಕಾಯಂ ಆಗಬೇಕು. ಅದಕ್ಕೆ ಒಪ್ಪಿಕೊಂಡ್ರೆ ನಮಗೆ ಬರವಣಿಗೆ ರೀತಿಯಲ್ಲಿ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಕ್ಕಂತಹ ಅವರ ಭರವಸೆಗಳಿಗೆ ನಾವು ಬಗ್ಗದಿಲ್ಲ, ನಾವು ಜಗ್ಗದಿಲ್ಲ. ನಮ್ಮ ಏನು ನಮ್ಮ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಇದಿದೆ ಕಾಯಂ ಮಾತಿ, ಅದನ್ನ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಯಾರು ಕದಲದಿಲ್ಲ ಮೇಡಮ್. ಸಂಘದ ಈ ಹೋರಾಟಕ್ಕೆ ಎಸ್ಎಸ್ ಸಿಗಲೇಬೇಕು. ಅಲ್ಲಿವರೆಗೂ ಈ ಹೋರಾಟ ನಿಲ್ಲದು ಅನ್ನೋದನ್ನ ಮಾತನ್ನ ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ. ಎರಡನೇ ಎಚ್ಚರಿಕೆ, ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.